ಹಾಯ್ ಫ್ರೆಂಡ್ಸ್ ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ ಏನಿದು ಅಂತ ನೋಡ್ತಾ ಇದ್ದೀರಾ ಇದು ಹುಳಿ ಸೊಪ್ಪು ಪುಂಡಿ ಸೊಪ್ಪು ಗೊಂಗೂರ ಸೊಪ್ಪು ಇಂಗ್ಲೀಷಲ್ಲಿ ಸೊರೆ ಲೀವ್ಸ್ ಅಂತಾರಲ್ಲ ಅದರದ್ದು ಗೊಜ್ಜು ಅಥವಾ ಚಟ್ನಿ ಅಥವಾ ಪಚಡಿ ಅಂತ ನೀವು ಹೇಳ್ಬೋದು ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಐರನ್ ಕ್ಯಾಲ್ಶಿಯಮ್ ಝಿಂಕ್ ವೈಟಮಿನ್ ಎ ವೈಟಮಿನ್ ಬಿ ಸಿಕ್ಸ್ ಇದೆ ಡೈಜೆಷನಿಗೆ ಸೂಪರ್ ಅಂತೆಯೇ ಈ ಸೊಪ್ಪು ಹಾಗೆ ಇದು ಆಂಧ್ರ ಪ್ರದೇಶ್ ಮತ್ತು ನಾರ್ತ್ ಕರ್ನಾಟಕದಲ್ಲೆಲ್ಲ ತುಂಬ ಫೇಮಸ್ಸು ಸೌತ್ ಕ್ಯಾಂಡ್ರದಲ್ಲಿ ಬೆಂಗಳೂರು ಜನಕ್ಕೆಲ್ಲ ಅಷ್ಟು ಗೊತ್ತಿಲ್ಲ ಅದಕ್ಕೆ ಇವತ್ತು ನಾನು ನಿಮಗೆ ಗೊಂಗುರ ಸೊಪ್ಪಿಂದ ಚಟ್ನಿ ಅಥವಾ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಈ ರೆಸಿಪಿನ ಮಾಡ್ತಾ ನೋಡಿ ಫ್ರೆಂಡ್ಸ್ ಇದು ಗೊಂಗೂರ ಸೊಪ್ಪು ನೋಡೋಕ್ಕೆ ಈ ಥರ ಇರುತ್ತೆ ಹಸಿರು ಬಣ್ಣದ ಎಲೆ ಈ ಇರುತ್ತೆ ನೋಡಿ ಮತ್ತು ಇದರ ದಂಟು ಕೆಲವೊಂದು ಗ್ರೀನ್ ಕಲರು ಇರುತ್ತೆ ಕೆಲವದು ಕೆಂಪು ಕಲರು ಇರುತ್ತೆ ಈ ಥರ ಇವತ್ತು ನಾನಿಲ್ಲಿ ಎರಡು ದೊಡ್ಡ ಕಟ್ ತೊಗೊಂಡಿದ್ದೀನಿ ಸುಮಾರು ಒಂದು ಕೆ ಜಿ ಆಗುವಷ್ಟು ಗೊಂಗೂರ ಎಲೆಗಳನ್ನು ತಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಈ ಗೊಂಗುರ ಹಸಿರು ದಂಟಿದೆ ಇದಕ್ಕೆ ಈ ಥರನೂ ಇರುತ್ತೆ ಹಸಿರು ಇರುತ್ತೆ ಕೆಂಪು ಇರುತ್ತೆ ಗೊಂಗುರದಲ್ಲಿ ಸೊಪ್ಪು ಮಾರೋರಿಗೆ ಹೇಳಿದರೆ ಅವ್ರು ತಂದು ಕೊಡ್ತಾರೆ ನಿಮಗೆ ಈಗ ಎಲ್ಲ ಗೊಂಗುರ ಸೊಪ್ಪನ್ನು ಸಣ್ಣದಾಗಿ ಕತ್ತರಿಸ್ಕೊಬೇಕು ಇದನ್ನು ಪುಂಡಿ ಸೊಪ್ಪು ಅಂತ ಕೂಡ ಕರೀತಾರೆ ಕೆಲವರು ಹುಳಿ ಸೊಪ್ಪು ಅಂತ ಕೂಡ ಕರೀತಾರೆ ನಿಧಾನಕ್ಕೆ ಕತ್ತಿಯಲ್ಲಿ ಸಣ್ಣದಾಗಿ ಕತ್ತರಿಸ್ಕೊಬೇಕು ನೋಡಿ ಈಗ ಎಲ್ಲ ಸೊಪ್ಪನ್ನು ಕತ್ತರಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ಈ ರೆಸಿಪಿನ ನಮ್ಮ ಅಪ್ಪ ನಿಮಗೆ ಮಾಡಿ ತೋರಿಸ್ತಾರೆ ಸ್ಟಾರ್ಟ್ ಮಾಡೋಣ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ ಬೋಗಣಿ ಅಂತಾರಲ್ಲ ದೊಡ್ಡದು ಅದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅಂದರೆ ಎಣ್ಣೆ ಬಿಸಿ ಆದಮೇಲೆ ಎರಡು ಮುಷ್ಟಿ ಆಗುವಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿ ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ನೀವು ಅದನ್ನು ಹಾಕ್ಬೋದು ನಾವಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕಿದ್ದೀವಿ ಇದೀಗ ಕೆಂಪಾಗಿ ಗರಮ್ ಆಗಬೇಕು ಸ್ವಲ್ಪ ಹೊಗೆ ಬರಬೇಕು ಬಾಣಲಿಯಿಂದ ನೋಡಿ ಈ ಥರ ಆಗಬೇಕು ಈಗ ಇದನ್ನು ನಾವು ಬೇರೆ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಈಗ ಅದೇ ಪಾತ್ರಕ್ಕೆ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಮೂರು ಮುಷ್ಟಿ ಆಗುವಷ್ಟು ಕಡಲೆಬೇಳೆ ಹಾಕಬೇಕು ಅಪ್ಪ ಎಲ್ಲವನ್ನು ಮುಷ್ಟಿಯಲ್ಲಿ ಅಳತೆ ಮಾಡಿ ಇದ್ದಾರೆ ಅವರಿಗೆ ಅದೇ ಪ್ರಾಕ್ಟೀಸು ನೀವೇನು ವರಿ ಮಾಡ್ಕೊಳ್ಳೋದು ಬೇಡ ಎಲ್ಲ ಐಟಮ್ಸನ್ನು ಕೂಡ ಗ್ರಾಮ್ಸಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿದ್ದೀನಿ ವಿಡಿಯೋ ಮಾತ್ರ ಅಪ್ಪ ಮುಷ್ಟಿಯಲ್ಲೇ ಮಾಡ್ತಾರೆ ನೀವು ಅದನ್ನೇ ನೋಡಬೇಕು ಇದನ್ನು ಕೂಡ ಈಗ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಂಡ್ವಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಈಗ ಇದನ್ನು ಕೂಡ ತೆಗೆದು ಬೇರೆ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ನೆಕ್ಸ್ಟ್ ಈಗ ಒಂದು ಚಮಚ ಎಣ್ಣೆ ಹಾಕೊಂಡ್ವಿ ಒಂದು ಚಮಚ ಉದ್ದಿನಬೇಳೆ ಇದು ಕೂಡ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ತೆಗೆದು ಪಕ್ಕದ ಪಾತ್ರದಲ್ಲಿ ಹಾಕಬೇಕು ನೆಕ್ಸ್ಟ್ ಒಂದು ಚಮಚ ಎಣ್ಣೆ ಹಾಕಬೇಕು ಒಂದು ಕಾಲು ಚಮಚ ಆಗುವಷ್ಟು ಅಥವಾ ಅರ್ಧ ಚಮಚ ಆಗುವಷ್ಟು ಕಾಳನ್ನು ಹಾಕಬೇಕು ಅದು ಕೂಡ ಗೋಲ್ಡನ್ ಕಲರ್ ಬಂದಮೇಲೆ ತೆಗೆದು ಪಕ್ಕದ ಪಾತ್ರಕ್ಕೆ ಹಾಕಬೇಕು ನೆಕ್ಸ್ಟ್ ಒಂದು ಚಮಚ ಎಣ್ಣೆ ಹಾಕಬೇಕು ಒಂದು ದೊಡ್ಡ ಮುಷ್ಟಿ ಜೀರಿಗೆ ಹಾಕಬೇಕು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದು ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಘಮಘಮ ಅಂತ ಪರಿಮಳ ಬಂದ ಕೂಡಲೇ ಅದನ್ನು ಕೂಡ ತೆಗೆದ್ಬಿಟ್ಟು ನಾವು ಪಕ್ಕದ ಪಾತ್ರಕ್ಕೆ ಹಾಕಬೇಕು ಜಾಸ್ತಿ ಫ್ರೈ ಮಾಡಿ ಅದನ್ನು ಬ್ಲ್ಯಾಕ್ ಕಲರ್ ಮಾಡಬಾರ್ದು ಬ್ರೌನ್ ಆದ ಕೂಡನೆ ತೆಗ್ದಿಡಬೇಕು ನೆಕ್ಸ್ಟ್ ಈಗ ಒಂದು ಚಮಚ ಎಣ್ಣೆ ಹಾಕಬೇಕು ಒಂದು ಅಥವಾ ಎರಡು ಚಮಚ ಎಣ್ಣೆ ಹಾಕಿ ಒಂದು ದೊಡ್ಡ ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕಬೇಕು ಕೊರಿಯಂಡರ್ ಸೀಡ್ಸ್ ಇದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ಈಗ ಇಷ್ಟು ಫ್ರೈ ಆದಮೇಲೆ ಇದನ್ನು ಕೂಡ ಪಕ್ಕದ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಫ್ಲೇಮನ್ನು ಲೋ ಅಥವಾ ಮೀಡಿಯಮ್ಮೇ ಇಟ್ಕೊಳ್ಳಿ ಹೈ ಮಾತ್ರ ಇಡೋಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹಾಕಬೇಕು ಈ ಗೊಂಗುರ ಗೊಜ್ಜಿಗೆ ನೀವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಈ ಗೊಂಗುರ ಸೊಪ್ಪು ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಸೊ ಅದಕ್ಕೆ ಬೆಳ್ಳುಳ್ಳಿ ಬೆಲ್ಲ ಎಲ್ಲ ಹಾಕಿದಾಗ ನಮ್ಮ ಗೊಜ್ಜು ಸೂಪರಾಗಿರುತ್ತೆ ಈಗ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ಮೊದಲೇ ಫ್ರೈ ಮಾಡಿಟ್ಟಿದ ಐಟಮ್ ಎಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಬಂದಿದ್ದೀನಿ ಈ ಥರ ಪುಡಿ ಹಾಕಬೇಕು ಈಗ ಇದಕ್ಕೆ ನಾವು ಫ್ರೈ ಮಾಡಿದ ಬೆಳ್ಳುಳ್ಳಿ ಕೂಡ ಹಾಕಬೇಕು ಹಾಕಿ ಇದನ್ನು ಕೂಡ ಒಂದು ರೌಂಡು ಚೆನ್ನಾಗಿ ನಾವು ಪುಡಿ ಮಾಡಬೇಕು ಇದು ನಮ್ಮ ಮಸಾಲ ಐಟಮ್ ಗೊಂಗೂರ ಗೊಜ್ಜಿಗೆ ಈಗ ನೆಕ್ಸ್ಟು ಅದೇ ಬಾಣಲಿಗೆ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ಈ ಗೊಜ್ಜಿಗೆ ನೀವು ಎಷ್ಟು ಜಾಸ್ತಿ ಎಣ್ಣೆ ಹಾಕ್ತಿರೋ ಅಷ್ಟು ರುಚಿ ಜಾಸ್ತಿ ಎಣ್ಣೆ ಕಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೊಂಗುರ ಸೊಪ್ಪನ್ನು ಸಣ್ಣದಾಗಿ ಅದನ್ನು ಈ ಬಾಂಡ್ಲಿಗೆ ಹಾಕಿ ಇದರ ಜೊತೆಗೆ ಒಂದು ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ಹಾಕಿ ಮಸಾಲ ಐಟಮಿಗೂ ನಾವು ಬೆಳ್ಳುಳ್ಳಿ ಹಾಕಿದ್ವಿ ಈಗಲೂ ಬೆಳ್ಳುಳ್ಳಿ ಹಾಕಬೇಕು ಆ ಬೆಳ್ಳುಳ್ಳಿ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ಸೂಪರ್ ಆಗಿರುತ್ತೆ ನಮ್ಮ ಗೊಜ್ಜು ಸೊ ಅದಕ್ಕೋಸ್ಕರ ಈಗಲೂ ಕೂಡ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀವಿ ಈಗ ಇದನ್ನು ನಾವು ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಈ ಗೊಂಗುರ ಸೊಪ್ಪು ಬೇಗ ಬೇಯುತ್ತೆ ಮೃದುವಾಗುತ್ತೆ ಬೇಗ ಸೊ ಏನು ವರಿ ಮಾಡ್ಕೊಳ್ಳೋದು ಬೇಡ ಒಂದು ಫೈವ್ ಮಿನಿಟ್ಸಿಗೆ ನೋಡಿ ಈ ಥರ ಆಗಿಬಿಟ್ಟಿದೆ ಎರಡು ದೊಡ್ಡ ಕಟ್ ತೊಗೊಂಡಿದ್ವಿ ಅದರ ಆಗಿರೋದು ಮಾತ್ರ ಸೊಪ್ಪು ಬೆಂದಮೇಲೆ ಇಷ್ಟೇ ಈಗ ಇದಕ್ಕೆ ಒಂದು ಲೀಟರ್ ಆಗುವಷ್ಟು ನೀರು ಆ್ಯಡ್ ಮಾಡಬೇಕು ವಾಟರ್ ಆ್ಯಡ್ ಮಾಡಬೇಕು ವಾಟರ್ ಆ್ಯಡ್ ಮಾಡಿ ನಾವು ಇದನ್ನು ಕುದಿಸ್ತೀವಲ್ಲ ಆವಾಗ ಒಂಥರ ನೋಳೆ ನೋಳೆ ಥರ ಆಗುತ್ತೆ ಯಾಕಂದರೆ ಇದು ಹುಳಿ ಸೊಪ್ಪು ಅಲ್ವಾ ಸೊ ಅದಕ್ಕೋಸ್ಕರ ಆ ಥರ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಬೇಡ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಬಟ್ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದರೆ ಈ ಸೊಪ್ಪು ಜಾಸ್ತಿ ಉಪ್ಪನ್ನು ಹೀರುತ್ತೆ ಅಥವಾ ಈ ಸೊಪ್ಪಿಗೆ ಜಾಸ್ತಿ ಉಪ್ಪು ಹಿಡಿಸುತ್ತೆ ಅಂತ ಹೇಳ್ಬೋದು ಐದು ಚಮಚ ಉಪ್ಪು ಹಾಕಿದ್ದೀವಿ ಹಾಗೆ ಒಂದು ಮುಷ್ಟಿ ಬೆಲ್ಲ ಹುಳಿ ಸೊಪ್ಪು ಬೆಲ್ಲ ಹಾಕಲೇಬೇಕು ಇಲ್ಲಾಂದರೆ ಗೊಜ್ಜು ತಿನ್ನೋಕ್ಕಾಗಲ್ಲ ಹುಳಿ 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 ಆಗಿಬಿಡುತ್ತೆ ಸೊ ಈಗ ಎಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸೊಪ್ಪು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಬೇಯಬೇಕು ಈಗ ಸೊಪ್ಪು ಬೇಯಿತು ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಪುಡಿನ ಆ್ಯಡ್ ಮಾಡೋಣ ಮಸಾಲ ಪುಡಿ ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ವಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಇಲ್ಲಿ ನೀರು ನೀರು ಥರ ಕಾಣಿಸ್ತಾ ಇದೆ ಬಟ್ ನಾವು ಪುಡಿ ಹಾಕಿ ಈಗ ಇನ್ನೊಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಆಗಲೇ ಹೇಳ್ದಾಗಲೇ ಫ್ರೆಂಡ್ಸ್ ನಿಮಗೆ ಎಣ್ಣೆ ಹಾಕೋಕ್ಕೆ ಇಷ್ಟ ಇದ್ದರೆ ಇನ್ನೂ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಹಾಕಿದಷ್ಟು ಕೂಡ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ನಮ್ಮ ಫೈನಲ್ ಕನ್ಸಿಸ್ಟೆನ್ಸಿ ಈ ಥರ ಆದರೆ ನಮ್ಮ ಗೊಂಗೂರ ಸೊಪ್ಪಿನ ಗೊಜ್ಜು ಹುಳಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಈಗ ನೀವು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಬೋದು ಇದನ್ನು ನೀವು ದೋಸೆ ಜೊತೆ ಚಪಾತಿ ಜೊತೆ ಹಾಗೂ ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ಸೂಪರ್ ಆಗಿರುತ್ತೆ ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಗೊಂಗೂರವನ್ನು ಹಿತವಾಗಿ ಮಿತವಾಗಿ ತಗೊಳ್ಳಿ ಜಾಸ್ತಿ ಸೇವನೆ ಮಾಡಬೇಡಿ ಥ್ಯಾಂಕ್ ಯು